ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕನ್ನಡ ಏನು ನಾನು ಮತ್ತೊಂದು ಹುದ್ದೆ ವಿಷಯವಾಗಿ ಬಂದಿದ್ದೀನಿ ನೋಡಿ ಈ ಒಂದು ಹುದ್ದೆ ಬಂದು ಜಿಲ್ಲಾ ಸಂಘಟಕರು ಮತ್ತು ಕನ್ನಡ ಬೆರಳಚ್ಚುಗಾರರ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಯಾರು ಅಂತಂದರೆ ಭಾರತ ಸೇವಾದಳ ಕೇಂದ್ರ ಕಚೇರಿ ಬೆಂಗಳೂರು ಇವರ ಕಡೆಯಿಂದ ಒಂದು ನೇಮಕಾತಿ ಪ್ರಕರಣ ಬಂದಿರುವಂಥದ್ದು ಬನ್ನಿ ಇದರ ವಿವರಣೆಯನ್ನು ನೋಡ್ತಾ ಹೋಗೋಣ ನೋಡಿ ಈ ರೀತಿಯಾಗಿ ನೇಮಕಾತಿ ಪ್ರಕರಣೆ ಬರ್ತಾ ಇದೆ ಕಾಲಿರುವ ಹುದ್ದೆಗಳಿಗೆ ಭರ್ತಿ ಮಾಡಲು ಸರ್ಕಾರದಿಂದ ಆದೇಶ ಬಂದಿದೆ ಅಂತ ಹೇಳಿ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು ಆಸಕ್ತಿ ಇರುವವರು ನೀವೇನು ಮಾಡಬೇಕು ಅಂತಂದರೆ ಆ ಅರ್ಹತೆಗಳನ್ನು ಹೊಂದಿರುವ ಅಭ್ಯರ್ಥಿಗಳು ವಿದ್ಯಾರ್ಥಿಗಳ ಪ್ರತಿಗಳೊಂದಿಗೆ ಪ್ರಧಾನ ಕಾರ್ಯದರ್ಶಿಗಳು ಭಾರತ ಸೇವಾ ದಳ ಕುಮಾರ ಕೃಪಾ ರಸ್ತೆ ಬೆಂಗಳೂರು ಒಂದು ಇವರ ಹೆಸರಿಗೆ ಐನೂರು ರೂಪಾಯಿಗಳ ಡಿಡಿಯನ್ನು ಪಡೆದು ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಅಂತೂ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಖಂಡಿತವಾಗ್ಲು ಆಸಕ್ತಿ ಇರೋರು ಏನು ಮಾಡಬೇಕು ನಿಮ್ಮ ಒಂದು ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಆಗಿರ್ಬೋದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು ಎಲ್ಲವನ್ನು ತಗೊಂಡು ಈ ಒಂದು ಪ್ರಧಾನ ಕಾರ್ಯದರ್ಶಿಗಳು ಭಾರತ ಸೇವಾದಳ ಕುಮಾರ ಕೃಪಾ ರಸ್ತೆ ಬೆಂಗಳೂರು ಒಂದು ಇವರ ಹೆಸರಿಗೆ ನೀವು ಇವರ ಹೆಸರಿಗೆ ನೀವು ಡಿಯನ್ನು ತಗೊಳ್ಬೇಕಾಗತ್ತೆ ಐನೂರು ರೂಪಾಯಿಗಳ ಡಿಡಿ ಅರ್ಜಿ ಸಲ್ಲಿಸಬೇಕಾದ ಕೊನೆ ದಿನಾಂಕ ಬಂದು ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಕೊನೆ ದಿನಾಂಕ ಆಗಿರುತ್ತೆ ಈ ಒಂದು ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ನೋಡಿ ಜಿಲ್ಲಾ ಸಂಘಟಕರ ಒಂದು ಹುದ್ದೆಗೆ ಈ ರೀತಿಯಾಗಿ ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿಗಳನ್ನ ಕೊಡ್ತಾ ಇರುವಂಥದ್ದು ಸಾಮಾನ್ಯ ಅಭ್ಯರ್ಥಿಗೆ ಐದು ಹುದ್ದೆಗಳಿದೆ ಪರಿಶಿಷ್ಟತೆಗೆ ಎರಡು ಹುದ್ದೆಗಳಿದೆ ಪ್ರವರ್ಗ ತ್ರೀ ಎ ಕ್ಯಾಟಗರಿ ತ್ರೀ ಎ ಅವರಿಗೆ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ಪರಿಶಿಷ್ಟ ಪಂಗಡಕ್ಕೆ ಒಂದು ಹುದ್ದೆ ಪ್ರವರ್ಗ ತ್ರೀ ಬಿ ಅಂದರೆ ಕ್ಯಾಟಗರಿ ತ್ರೀ ಬಿ ಅವರಿಗೆ ಒಂದು ಹುದ್ದೆ ಇದೆ ಪ್ರವರ್ಗ ಟು ಎ ಅವರಿಗೆ ಎರಡು ಹುದ್ದೆ ಇದೆ ಇಪ್ಪತ್ತೈದು ಸಾವಿರದಿಂದ ಐವತ್ತೊಂದು ಸಾವಿರದ ನಾನೂರು ಕೂಡ ವೇತನ ಸೇವೆಯನ್ನು ಕೊಡ್ತಾ ಇದ್ದಾರೆ ಇವರು ಪಿ ಯು ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೆರೆಗಡೆ ಆಗಿರಬೇಕು ನೋಡಿ ಜೊತೆಗೆ ಭಾರತ ಸೇವಾದಳದ ಕೇಂದ್ರ ನಾಯಕ ಶಿಕ್ಷಣ ಪಡೆದಿರಬೇಕು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದವರಿಗೆ ಪ್ರಥಮ ಆದ್ಯತೆ ಇದು ಆದ್ಯತೆ ಅಷ್ಟೇ ಖಂಡಿತವಾಗ್ಲೂ ಎಕ್ಸ್ಪೀರಿಯನ್ಸ್ ಇಲ್ದಿರೋರು ಕೂಡ ಅಪ್ಲೈ ಮಾಡ್ಬೋದು ಬಟ್ ಪಿ ಯು ಸಿ ಆಗಿರಬೇಕು ಕೇಂದ್ರ ನಾಯಕ ಶಿಕ್ಷಣ ಪಡೆದಿರಬೇಕು ಎರಡೂ ಕೂಡ ಮ್ಯಾಂಡೇಟ್ರಿ ನೆಕ್ಸ್ಟು ಕನ್ನಡ ಬೆರಳಚುಗಾರರಿಗೆ ಒಂದು ಹುದ್ದೆಗಳನ್ನು ತಗೊಳ್ತಾ ಇದ್ದಾರೆ ಇಪ್ಪತ್ತೊಂದು ಸಾವಿರದ ನಾನೂರಿಂದ ನಲವತ್ತೆರಡು ಸಾವಿರ ಕೂಡ ವೇತನ ಇದೆ ಪಿ ಯು ಸಿ ಪರೀಕ್ಷೆಯಲ್ಲಿ ತೇಗಡೆ ಆಗಿದ್ದು ಸೀನಿಯರ್ ಟೈಪ್ ರೈಟಿಂಗ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಕೂಡ ಇಲ್ಲಿ ಕೊಡ್ತಾ ಶೀಘ್ರ ಶೀಘ್ರಲಿಪಿ ಬರಹ ಹೊಂದಿರುವವರಿಗೆ ಪತ್ರಮಾದ ಆದ್ಯತೆ ಅಂತ ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು ಖಂಡಿತವಾಗ್ಲೂ ಶೀಘ್ರಲಿಪಿ ಅಂತ ಶಿನಿಂಗ್ ಯಾರು ಮಾಡಿರ್ತೀರ ಕನ್ನಡ ಟೈಪ್ ಟೈಪಿಂಗಲ್ಲಿ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ಖಂಡಿತವಾಗ್ಲೂ ಕನ್ನಡ ಟೈಪಿಂಗ್ ಬರೋರು ಪರೀಕ್ಷೆಯಲ್ಲಿ ಸೀನಿಯರ್ ಯಾರು ಮಾಡ್ಕೊಂಡಿದ್ರೆ ಅವರು ಕೂಡ ಅಪ್ಲೈ ಮಾಡ್ಕೊಬೋದು ಪಿ ಯು ಸಿ ಪ್ಲಸ್ ಸೀನಿಯರ್ ಟೈಪಿಂಗು ಕಂಪಲ್ಸರಿ ಆಗಿರುತ್ತೆ ಶೀಘ್ರಲಿಪಿ ಪ್ರಿಫರೆನ್ಸ್ ಅಷ್ಟೇ ನೆಕ್ಸ್ಟ್ ಆಯ್ಕೆ ಪ್ರದ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅಂದರೆ ನೂರು ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರುತ್ತೆ ಭಾರತ ಸೇವಾದಳ ಶಿಕ್ಷಣದ ಬಗ್ಗೆ ಒಂದು ಪರೀಕ್ಷೆ ಇರುತ್ತೆ ಮತ್ತೆ ಮೌಖಿಕ ಸಂದರ್ಶನ ಇರುತ್ತೆ ಈ ರೀತಿಯಾಗಿ ಮೂರು ಹಂತಗಳಲ್ಲಿ ಈ ಒಂದು ಪ ರೆಕ್ರೂಟ್ಮೆಂಟ್ ಪ್ರೋಸೆಸ್ ನಡೆಯುವಂಥದ್ದು ವಯೋಮಿತಿಗೆ ಬಂತು ಬಂತು ಅಂತಂದರೆ ಅರ್ಜಿಗಳನ್ನು ಸ್ವೀಕರಿಸಿದ ಕೊನೆಯ ದಿನಾಂಕಕ್ಕೆ ಸರ್ಕಾರದ ನಿಯಮ ನಿಯಮಾನುಸಾರದಂತೆ ಕನಿಷ್ಠ ಮತ್ತು ಗರಿಷ್ಠ ವಯೋಮಿತಿ ಹೊಂದಿರಬೇಕು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಸೊ ಈ ಒಂದು ಮಾಹಿತಿ ಅಷ್ಟೇ ಇಲ್ಲಿರುವಂಥದ್ದು ಕನಿಷ್ಠ ಅಂತಂದರೆ ಖಂಡಿತವಾಗ್ಲು ಹದಿನೆಂಟು ವರ್ಷ ಇರುತ್ತೆ ಗರಿಷ್ಠ ಅಂತಂದರೆ ಒಂದು ಇಪ್ಪತ್ತಾರು ಇಪ್ಪತ್ತೆಂಟು ವರ್ಷ ಖಂಡಿತವಾಗ್ಲೂ ಇಲ್ಲಿ ಇರುವಂಥದ್ದು ಮತ್ತು ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ ಸೊ ಆಸಕ್ತಿ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ ಇಲ್ಲಿ ಏನು ಕೊಟ್ಟಿಲ್ಲ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಆಸಕ್ತಿ ಇರುವಂಥವ್ರು ಏನು ಮಾಡ್ಬೋದು ಅಂತಂದರೆ ಈ ಒಂದು ಅಡ್ವರ್ಟೈಸ್ಮೆಂಟನ್ನು ನೀವು ಕಟ್ ಮಾಡಿಕೊಂಡು ಖಂಡಿತವಾಗ್ಲೂ ಈ ಒಂದು ಕೇಂದ್ರ ಕಚೇರಿ ಬೆಂಗಳೂರು ಭಾರತ ಸೇವಾ ದಳ ಇಲ್ಲಿ ಹೋಗಿ ಒಂದು ಸರಿ ನೀವು ಭೇಟಿಯನ್ನ ಕೊಡ್ಬೋದಾಗಿದೆ ಅಥವಾ ಪೋಸ್ಟ್ ಮೂಲಕ ಕೂಡ ನೀವು ಕಳ್ಸಿಕೊಡ್ಬೋದು ಅಕಸ್ಮಾತ್ ನೀವಿನ ಹೆಂಗಾಗಿದ್ರೆ ಟ್ವೆಂಟಿ ಒನ್ ಟ್ವೆಂಟಿ ಟೂ ಇಯರ್ಸ್ ಟ್ವೆಂಟಿ ತ್ರೀ ಇಯರ್ಸ್ಗೆ ನೀವೇನಾದರೂ ಈ ಒಂದು ಮಾಡಿಕೊಟ್ಟಿತ್ತು ಅಂದರೆ ಖಂಡಿತವಾಗ್ಲೂ ನೀವೇನು ಮಾಡ್ಬೋದು ಅಂತಂದರೆ ಪ್ರಧಾನ ಕಾರ್ಯ ಕಾರ್ಯದರ್ಶಿಗಳಿಗೆ ನೀವು ಪೋಸ್ಟ್ ಕೂಡ ಮಾಡ್ಬೋದಾಗಿದೆ ಅಥವಾ ಅಲ್ಲೇ ಹೋಗಿ ನೀವು ಭೇಟಿ ಕೊಟ್ಟು ಅಲ್ಲೇ ಅರ್ಜಿಗಳನ್ನು ಕೊಡ್ತಾರ ಅಂತ ನೀವು ಕೇಳ್ಬೋದಾಗಿದೆ ಅಲ್ಲೇ ಕೇಳಿ ನೀವು ಅಪ್ಲೈ ಮಾಡೋದು ಸೂಕ್ತ ಅಂತ ಅನ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ ನೋಡಿ ಈ ಒಂದು ಪ್ರಕರಣ ನಿಮಗೆ ಹೊಸದಿಗಂತ ಪತ್ರಿಕೆಯಲ್ಲಿ ಸಿಗುವಂಥದ್ದು ಒಂಬತ್ತು ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ ಈ ಒಂದು ಪ್ರಕರಣ ಬಂದಿರುವಂಥದ್ದು ಖಂಡಿತವಾಗ್ಲೂ ಆಸಕ್ತಿರುವಂಥವ್ರು ಈ ಒಂದು ನ್ಯೂಸ್ ಪೇಪರ್ ನೋಡಿ ಈ ನ್ಯೂಸ್ ಪೇಪರ್ ಕಟಿಂಗ್ ಖಂಡಿತವಾಗ್ಲೂ ನೀವು ಆ ಒಂದು ಕೇಂದ್ರ ಕಚೇರಿಗೆ ತಗೊಂಡು ಹೋಗ್ಬೋದು ಅಂತ ಹೇಳಿ ಹೇಳ್ಬೋದು ಇಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೊಟ್ಟಿಲ್ಲ ಆ ಭಾಳ ಮುಖ್ಯವಾಗಿ ನೀವು ಏನು ಮಾಡಬೇಕು ಅಂತಂದರೆ ಒಂದು ಸಾರಿ ಹೋಗಿ ಆ ಕೇಂದ್ರ ಕಚೇರಿಗೆ ಭೇಟಿ ಕೊಡಬಹುದು ಅಥವಾ ಕೇಂದ್ರ ಕಚೇರಿಯ ದೂರವಾಣಿ ಸಂಖ್ಯೆಯನ್ನು ನೀವು ಇಂಟರ್ನೆಟ್ಟಲ್ಲಿ ಪಡೆದು ಕನತೂ ಕರೆ ಮಾಡಿ ಯಾವ ರೀತಿಯಾಗಿ ಮಾಡೋದು ಅಂತ ಕೇಳಿ ತಿಳ್ಕೊಂಡು ಅಪ್ಲೈ ಮಾಡ್ಕೊಬೋದು ಅಂತ ಹೇಳ್ತಾ ಇವತ್ತು ವೀಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ರಿಗೂ ಒಳ್ಳೇದಾಗ್ಲಿ ಬಾಯ್